ಇದು ಮೊದಲನೇ ಕ್ವಾರ್ಟರ್ ಫೈನಲ್ ಪಂದ್ಯ ಮುರಾಲ್ ವರ್ಸಸ್ ತೋಳದನೇ. ಈ ಪಂದ್ಯದಲ್ಲಿ ಯಾರು ಜಯಶಾಲಿ ಆಗ್ತಾರೋ ಫೈನಲ್ ನಲ್ಲಿ ಕಪ್ ಆದ್ರೆ ಎತ್ಬಹುದು, ಇಲ್ಲ ಸೆಕೆಂಡ್ ಪ್ರೈಸ್ ಆದ್ರೆ ಪಕ್ಕ ಪಡೆಯೋದಕ್ಕೆ ಗ್ಯಾರಂಟಿ. ಮುರಾಲ್ ಇದು ಬಿರುಸಿನ ಅಣಾಣಿ ಜಿದ್ದ ಜಿದ್ದಿನ ಪಂದ್ಯವಾಗಿರ್ತದೆ. ಅಪೋಸಿಟ್ ಇವ್ರದ್ದು ಟಿಮ್. ಈ ಟಿಮ್ ನೋಡುವಂತ ಒಂದು ತೋಡುವಂತ ಪಂದ್ಯ ಇರ್ತದೆ. ಉತ್ತಮವಾದ ರೀಡಿಂಗ್ ಅಂತ ಹೇಳ್ಬೋದು ಜೆರ್ಸಿ ನಂಬರ್ 01 ಅವರು. ಅದೇ ರೀತಿಯಾಗಿ ಮುರಾಳ ಟಿಮ್ನ ನಾಯಕನಾದಂತ 5 ನಂಬರ್ ಜೆರ್ಸಿ ನಂಬರ್ ಅವರು ಕೂಡ ತಮ್ಮ ಪ್ರದರ್ಶನವನ್ನು ತೋರ್ತಿದ್ದಾರೆ. ಇದು ಪ್ರೊ ಕಬಡ್ಡಿ ಹೆಂಗೆ ನಡೀತದೋ ಟಿವಿಯಲ್ಲಿ ಅದೇ ರೀತಿ ನೋಡುವಂತ ಪಂದ್ಯವಾಗಿರ್ತದೆ. ಉತ್ತಮವಾದ ಇದು ಮೊದಲನೇ ಕ್ವಾರ್ಟರ್ ಫೈನಲ್ ಪಂದ್ಯವಾಗಿರುತ್ತದೆ. ಅದಕ್ಕಾಗಿ ಪಂದ್ಯವನ್ನು ನೋಡುವುದು ಟಿವಿಯಲ್ಲಿ ನೋಡಿ ಕುಂತ ನೋಡಿರ್ತೀರಿ, ನೇರವಾಗಿ ನೋಡೋದಲ್ಲ. ನೀವು ಕುಂತಲ್ಲಿ ಹೊಡಿ 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 ಅಂತಿರ್ತೀರಿ, ನಿಮ್ ಕುಂಡಿನ ಎತ್ತಿತ್ತ ಹಾಕ್ತಿರ್ತಾರೆ ಅವ್ರು ಹೊಡಿ ಹೊಡಿ ಬಿದ್ದಂತೆ. ಅಂತ ಬಿರುಸಿನ ಪಂದ್ಯವನ್ನು ಮತ್ತೆ ಜೆರ್ಸಿ ನಂಬರ್ 5 ಅವರು ಆಡ್ತಾ ಇದ್ದಾರೆ. ಮುರಾ ಟೀಮಿನ ನಾಯಕ ಉತ್ತಮವಾದ ರೀಡಿಂಗ್ ಅವರು, ಅತ್ಯುತ್ತಮ ರೀಡರ್ ಅಂತ ಕೂಡ ಅನ್ಬೋದು 09 ಅವರು. ತುಂಬಾ ಅವರು ಚಾಕುಚತೆಯಿಂದ ಆಡ್ತಾರೆ 09. ಯಮನೂರು ಹೆಸರುವಾಸಿಯಾದಂತ ಆಟಗಾರ, ತುಂಬಾ ಅಚ್ಚುಕಟ್ಟಿಂದ ಅವ್ರು ಮಾಡುವಂತ ರೇಡ್ ನೋಡೋದಕ್ಕೆ ಏನಪ್ಪ ಇವ ಆಡ್ತಾನಿಲ್ಲ ನಂಗೆ ಕಾಣಿಸ್ತದೆ ನೋಡೋ ಮನುಷ್ಯ ಅಂತ. ಉತ್ತಮವಾದ ಪಾಯಿಂಟ್ ಅಂತ ಹೇಳ್ಬೋದು. ಅವ ಹೆಂಗಿ ಏರಿಸಿದ್ರೆ ಸಾಕು ಬಿದ್ದವಾಗ ಓದೆ ಅಂತ ಆಟಗಾರ ನೋಡೋ. ಮತ್ತೆ ಮುರಾ ಟೀಮ್ನ ಫೇಮಸ್ ರೀಡರ್ ಅಂತ ಅನ್ಬೋದು ಕೂಡ ಇವನು, ತಪ್ಪೇನಿಲ್ಲ ಅಂತ ರೀಡರ್ ಇವನು. ತುಂಬಾ ನಿಯತ್ತಿನ ಮನುಷ್ಯರು ಎಲ್ಲ ಕಬಡ್ಡಿ ಪಂದ್ಯ ಬಿರುಸಿನ ಪಂದ್ಯ ಇರ್ತದ ದಯವಿಟ್ಟು ನಿಯತ್ತ ಆಡಬೇಕು. ಯಾವ್ದು ಪಂದ್ಯ ಹಂಗೆ ಇರ್ಬೋದು 1.12 ಎಲ್ಲರೂ ನಗ ನಗತ ಆಡ್ಬೇಕು. ಇಲ್ಲಿ ಯಾವುದೇ ದೇಶ ಹೋದ ಅಸ ಇಟ್ಕೋಬಾರ್ದು. ಹಲೋ ವಾರ್ನಿಂಗ್ ಒಂದ್ಸಾರಿ ಜೆರ್ಸಿ ಹಿಡಿದಕ್ಕೆ ಯಾರ ಒಂದ್ ವೇಳೆ ಹಿಡಿದ್ರೆ ಔಟ್ ಕೊಡ್ದಾಗ್ತ ಪಾಯಿಂಟ್ ಹೋಗುತ್ತೆ. ಅಲ್ಲ ನಾನು ಹಿಂದೆ ಸರ್ಸವ್ರನ್ನ ನಿಂಗೆ ಕಾಲ್ ಒಳಗಿಟ್ಟನ ಸರ್ಸವನ್ ಕೂಡಿಸ್ ಚೆನ್ನಾಗ್ ಕೂಡಿಸ ಹಿಂದೆ ಸರ್ಸ್ ಕೂಡಿಸ. ಏ ಕ್ವಾರ್ಟರ್ ಫೈನಲ್ ಆಡಕತ್ತಾರ ಹಿಂದ್ಗಡೆ ಇಲ್ಲ ದೊಡ್ಡಿ ಮಾಡಕ ಮೊದಲ ಕ್ವಾರ್ಟರ್ ಫೈನಲ್ ಆಗಿರೋದ್ರಿಂದ ಸ್ವಲ್ಪ ನಾವು ನೀಟಾಗಿ ಇಲ್ಲ ಪಾಯಿಂಟ್ ಇಕ್ಕಲ್ಲ ಅದು ಈಗ ನಡೆದ್ ಲೈನ್ ಅಪ್ಪರ್ ಲೈನ್ ಹೋಗ್ತಿರ್ಬೇಕು ಯಾರ ಹೇಳ ನೀನ. ಹೌದಾ ಮತ್ತೆ ಮುರಾ ಟೀಮ್ನ ಆಟಗಾರರಂತ ಜೆರ್ಸಿ ನಂಬರ್ 6 ಅವರು ಕೂಡ ತುಂಬಾ ತಮ್ಮ ಮಾಡ್ತಾ ಇದ್ದಾರೆ. ಉತ್ತಮವಾದ ಹಿಡಿತ ಅಂತ ಹೇಳ್ಬೋದು, ಉತ್ತಮವಾದ ಹಿಡಿತ ಪಾಯಿಂಟ್ ತೋಳದನೆ. ದಯವಿಟ್ಟು ಯಾರು ಉತ್ತಮ ರೀಡರ್ ಮುತ್ತನಗೌಡ ಅವರು 501 ರೂಪಾಯಿ ಇಟ್ಟಿರ್ತಾರೆ ಉತ್ತಮ ರೀಡರ್ಗೆ. 800 ಅವ್ರಿಗೆ ಸೂಪರ್ ಟ್ಯಾಕಲ್ ಹೊಡ್ಕೊಂಬಂದ್ರೆ 501 ಅಂತ ನೋಡ. ಮುತ್ತನಗೌಡ ತಾಳದೇನೆ ಹೇಳ ನಾನು ಕೊಡ್ತಂತೆ ಇಲ್ಲ ಕಾಳಲ್ಲ ಏನು ಮುತ್ತನಗೌಡ ದೊಡ್ಡ ಕುಡಿಯೋದೇಮೈತಿ ಇಲ್ಲಿ ಕಕ್ಕ ಹೇಳ್ತೀನಿ ನೋಡ. ಮುತ್ತನಗೌಡ ಅವರು 501 ಇಟ್ಟಿರ್ತಾರೆ 800ಗೆ. ಈ ಪಂದ್ಯವನ್ನ ನೋಡಲು ಎಲ್ಲ ಯಶಸ್ಸು ಕಾಣಬೇಕಾದ್ರೆ ಎಷ್ಟು ಕಷ್ಟ ಅನ್ನೋದು ಶ್ರಮ ಪಟ್ಟ ಎಲ್ಲ ಹುಡುಗರು ಬಹಳ ಶ್ರಮ ಪಟ್ಟ ಊರು ನೀರು ಅನ್ಲಾರ್ದ ರಾತ್ರಿ
ಓನ್ಲಿ ಕ್ಯಾಪ್ಟನ್ ಸೈಲೆಂಟ್ ಯುವರ್ ಐಸ್ ಉತ್ತಮ ರೈಡರ್ ಎಂದೂರು ತೋಳದಿನಿಯ ಉತ್ತಮ ರೈಡರ್ ಅಂತ ಹೇಳಿ ಹೆಸರು ಸೇರಿರುವಂತ ಎಂದೂರು ಅವರು ಅಂಬರೀಶ್ ನಡದ್ದ ಮುರಾಳ ನಾಮೂರು ಅವರು ಮತ್ತೆ ಡಬಲ್ ಜೀರೋ ಜರ್ಸಿ ನಂಬರ್ ಇವನು ಕೂಡ ಉತ್ತಮ ರೈಡರ್ ನೋಡಿದ ಮಟ್ಟಿಗೆ ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ. ಇದು ಮೊದಲನೇ ಕ್ವಾರ್ಟರ್ ಫೈನಲ್ ಪಂದ್ಯ. ಈ ಪಂದ್ಯದಲ್ಲಿ ಯಾರು ಜಯಿಸ್ತಾರೋ ಅವರು ಫಸ್ಟ್ ಅಲ್ಲ ಸೆಕೆಂಡ್ ಪ್ರೈಸ್ ಅದ್ರ ಮ್ಯಾಲೆ ನಿಂತ ನೋಡಿದ್ರು ಅವಸರ ಮಾಡಲಾಗಿ ಆಡ್ಕೋಬೇಕು. ಎಲ್ಲ ಎರಡು ಟೀಮ್ ನಮ್ಮವರು ನಮ್ಮವರು ವರ್ಷ ನಮ್ಮವರು ಸುರೇಶ ಎಂದೂರು 501 ರೂಪಾಯಿ ಇಟ್ಟಿರ್ತಾರ ಮುತ್ತನಗೌಡ ಅವರು ಉತ್ತಮ ರೈಡರ್ ನೋಡ ಆದ ಡಿಸರ್ ಗಿಟ್ಟಿಂದ ಮಂದಿ ಎಲ್ಲ ಹೆಣ್ಮಕ್ಳು ಸಂಸಾರ ಉತ್ತಮ ಬಿರುಸಿನ ಹಣಾಹಣಿ ನಡೆದದ. ಕೊನೆಯವರೆಗೆ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಅಂತ ಭಾವಿಸಕ್ಕಾಗಲ್ಲ ಅಂತ ಇದು ಪಂದ್ಯ. ಯಾಕಂದ್ರ ಇದು ಒಂದು ಮತ್ತು ಎರಡು ಪಾಯಿಂಟ್ ಮಾತ್ರ ಗೆಲ್ಲುವಂತದ. 800 ಅಂದ್ರೆ ನೋಡಕ್ ಬಹಳ ಏನಪ್ಪ ಕಬಡ್ಡಿ ಆಡ್ತದ ಗೊಬ್ಬರ ಹೋಗ್ತದೆ ಎಣ್ಣೆ ಹಿಡಿತದೆ ನಂಗೆ ಕಾಣಿಸ್ತು ಕಬಡ್ಡಿ ಬೇರೆ ಕೇಳಟ್ಟೆ. ಲಾಸ್ಟ್ 3 ಮಿನಿಟ್ಸ್ ರಿಮೈನಿಂಗ್ ಸಮಯ 3 ನಿಮಿಷ ಕಾಲ ಉಳಿದಿದೆ. ಜರ್ಸಿ ನಂಬರ್ 4 ಅವರು ಮುರಾಳ ಅವರು ದಾಳಿ ಮಾಡ್ತಿದ್ರೆ ನೋಡಿ ಬಗ್ ಬಿಡ್ತಾರೋ ಇಲ್ಲ ತಾವೇ ಸಿಗಾಕಂತಾರ ನೋಡ್ಬೇಕು. ಉತ್ತಮವಾದ ಹಿಡಿತ ಸೂಪರ್ ಬಂದು ಪ್ರೊಸೀಡ್ ಮಾಡ್ಬೇಕು. ಸ್ವಲ್ಪ ಏನ ನೀವು ಬಾಯಿಲ್ಲ ಅಂದ್ರೆ ಕಡಿಕೊಳ್ಳಕ್ ಪಾಪ ಬಾರಿ ಉತ್ತಮ ಉತ್ತಮ ಕ್ಯಾಚರ್ ಅಂತ ಹೇಳ್ಬೋದು. ಉತ್ತಮ ಕ್ಯಾಚರ್ ಅವ್ರಿಗೆ ನೀರ್ ಕೊಡ್ರಿ ಉತ್ತಮ ಕ್ಯಾಚರ್ ಬಸವರು ಉತ್ತಮ ರೇಡ ಕ್ಯಾಚರ್ ಅಂತ ಹೇಳ್ಬೋದು. ಹೊರನಂದ್ರೆ ಆ ಕಡೆ ಅಲ್ಲೇ ಮಕ್ಕಬೇಕು ಇವನು ಅಂಡ ಯಾಕೆ ಟೈಮ್ ಇಡ್ತು ಹೌದು ಸರ್ ನಮ್ದು 101 ಉತ್ತಮವಾದ ಕ್ಯಾಸ್ ಅಂತ ಹೇಳ್ಬೋದು. ಸೂಪರ್ ಕಾರ್ನರ್ ಆಟ ನೋಡಿಲ್ಲ ನೋಡ್ರಿ ಮೊದ್ಲು ಏನ್ ಆಡಕ್ ಬರ್ತಿಲ್ಲ ಮೊದ್ಲ ಮುತ್ತುಗಡೆ ಬಾರಿ ಮಾಡ ಇಲ್ಲ ಮಂಜುನಾ ತಂದಿದೆಲ್ಲ ಕೈವಾಡ ಬಿಟ್ಬಿಡ್ರಿ ಅದೇ
ಬಿಸಿಲ್ ಕಡೆ ಗಮನ ಕೊಡ್ರಿ, ಸುಮ್ನೆ ನೀವು ಮನ್ಸಿ ಬಂದಾಗ ಪಟಕ್ ಪಟಕ ದುಡಿಯೋದಲ್ಲ. ಉತ್ತಮ ರೇಡರ್ ಅಂತ ಅನ್ಬೋದು, ಡಬಲ್ ಜೀರೋ ಅಂಬಾರ ಅಂಬಾರ ವಿಚಾರ ಕಡೆ ಗಮನ ಕೊಡ್ರಿ. ಮಂಜು ಹೇಳಿ ಮಾತಾಡಂಗಿಲ್ಲ. ಏ ಟೈಮ್ ಕೇಳು, ಟೈಮ್ ಟೂ ಪಾಯಿಂಟ್ ಒಬ್ರು ಮಾತಾಡ್ರಪ್ಪ, ಅವಸರ ಮಾಡ್ಬಿಡ್ರಿ, ಅರಾಮ ಮಾಡ್ರಿ. ಹಂಗ ಯಾಕ್ ಮಾಡ್ತಾರೆ, ಮೈ ಕೈ ಬಂದಿರಾಗೈತೆ. ಬಾರ.